ಎಲ್ರಿಗೂ ನಮಸ್ಕಾರ. ರತನ್ ರಮೇಶ್ ಪೂಜಾರಿ, ನಾನು ನಿಮ್ ಜೊತೆ. ರಿಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫಾರ್ಮ್ ಅಂಡ್ ಇನ್ಫಾರ್ಮ್ ಎನ್ನುವ ನಮ್ಮ ಹೆಮ್ಮೆಯ ಹಾಗೂ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ವಾಕ್ಯದಂತೆ ನರೇಂದ್ರ ಮೋದಿ ಸರ್ಕಾರದ 6 ವರ್ಷದ ಸಾಧನೆಗಳನ್ನ, ಅದರಲ್ಲೂ ಬಹುಮುಖ್ಯವಾಗಿ ನರೇಂದ್ರ ಮೋದಿ 2.0 ಇದರ 1 ವರ್ಷದ ಸಾಧನೆಗಳನ್ನು ಜನತೆಗೆ ತಲುಪಿಸುವ ಸಲುವಾಗಿ ಹಾಗೂ ಭಾರತ ಯಾಕೆ ಆತ್ಮನಿರ್ಭರವಾಗಬೇಕು ಎನ್ನುವ ಅವಶ್ಯಕತೆಯನ್ನು ತಿಳಿಸಿಕೊಡುವ ನಿಟ್ಟಿನಲ್ಲಿ ಹಾಗೂ ನರೇಂದ್ರ ಮೋದಿ ಸರ್ಕಾರ ಹಾಗೂ ಕರ್ನಾಟಕದ ಶ್ರೀಮಾನ್ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ರಾಜ್ಯ ಸರ್ಕಾರದ ಸಾಧನೆಗಳು ಹಾಗೂ ಕೊರೋನಾ ಮಹಾಮಾರಿಯ ಸವಾಲನ್ನ ಹೇಗೆ ಯಶಸ್ವಿಯಾಗಿ ಎದುರಿಸಿ ಮಾದರಿ ಕೆಲಸಗಳನ್ನು ಮಾಡಿದೆ ಎನ್ನುವುದನ್ನು ಜನತೆಗೆ ತಿಳಿಸುವ ಸಲುವಾಗಿ ಬಿಜೆಪಿ ಕರ್ನಾಟಕ ಕಳೆದ 1 ತಿಂಗಳಿಂದ ಜನಸಂವಾದ, ವರ್ಚುವಲ್ ಸಭೆಗಳು ಹಾಗೂ ರ್ಯಾಲಿಗಳನ್ನು ಹಮ್ಮಿಕೊಂಡಿದೆ. ಈ ಜನಸಂವಾದದ ಸಮಾರೋಪ ಸಮಾರಂಭ ಇಂದು ಸಂಜೆ 6 ಗಂಟೆಗೆ ನಡೆಯಲಿದೆ. ಈ ಸಮಾರಂಭವನ್ನು ಉದ್ದೇಶಿಸಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮಾನ್ ಶ್ರೀ ಬಿ ಎಲ್ ಸಂತೋಷ್ ರವರು ಮುಖ್ಯ ಭಾಷಣವನ್ನ ನೀಡಲಿದ್ದಾರೆ ಹಾಗೂ ನಮಗೆಲ್ಲರಿಗೂ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ, ವಿಷಯಗಳನ್ನು ತಿಳಿಸಿಕೊಡಲಿದ್ದಾರೆ. ಕರ್ನಾಟಕ ಬಿಜೆಪಿಯ ಅಧ್ಯಕ್ಷರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಇದರ ಅಧ್ಯಕ್ಷತೆಯನ್ನ ವಹಿಸಲಿದ್ದು, ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ ಶ್ರೀ ಗೋವಿಂದ ಕಾರಜೋಳ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಆದ್ರಿಂದ ನಾವೆಲ್ಲರೂ ಮಿಸ್ ಮಾಡದೆ ಈ ಕಾರ್ಯಕ್ರಮವನ್ನ ಮೇಲೆ ತಿಳಿಸಿರುವಂತಹ ಲಿಂಕ್ಗಳ ಮೂಲಕ ಜಾಯಿನ್ ಆಗೋಣ. ಈ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಗೊಳಿಸೋಣ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.